Hi guys, so today I'm going to discuss about relational operator. So nanu previous video dalli operators bagge alli arithmetic operator helide, so adna neevu nodbekandre nanu adradalli description alli kottirtini. So idu bandibittu operators alli second video agirutte. So relational operator ivattu start maartta idini. So ee relational operators anta andre enandre, all relational operators will return either true or false anta andre. ಈ ರಿಲೇಷನಲ್ ಆಪರೇಟರ್ಸಲ್ಲಿ ನಿಮಗೆ ರಿಸಲ್ಟ್ ಇನ್ ಟರ್ಮ್ಸ್ ಆಫ್ ಟ್ರೂ ಆರ್ ಫಾಲ್ಸ್ ಅಲ್ಲಿ ಬರುತ್ತೆ. ಈ ಟ್ರೂ ಆರ್ ಫಾಲ್ಸ್ ಅಲ್ಲಿ ಕೂಡ ಬರ್ಬೋದು, ಇಲ್ಲಾಂದರೆ ಟ್ರೂ ಅಂದರೆ 1, ಫಾಲ್ಸ್ ಅಂದರೆ 0. ಸೊ ಇದು ಬಂದುಬಿಟ್ಟು ಬೈನರಿ ಫಾರ್ಮ್ಯಾಟ್ ಅಂತ ಕರೀತಾರೆ, ಬೈನರಿ ಫಾರ್ಮ್ಯಾಟ್. ಸೊ ಇದರಲ್ಲಿ ಕೂಡ ನಿಮಗೆ ರಿಲೇಷನಲ್ ಆಪರೇಟರ್ ಔಟ್ಪುಟ್ ಈ ಥರ ನಿಮಗೆ ತೋರಿಸುತ್ತೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಈಕ್ವಲ್ ಟು, ಸೆಕೆಂಡ್ ಒಂದು ಬಂದುಬಿಟ್ಟು ನಾಟ್ ಈಕ್ವಲ್ ಟು, ಥರ್ಡ್ ಒಂದು ಬಂದುಬಿಟ್ಟು ಲೆಸ್ ದೆನ್ ಆರ್ ಈಕ್ವಲ್ ಟು, ದಿಸ್ ಇಸ್ ದ ಸಿಂಬಾಲ್. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದಿಸ್ ಇಸ್ ಅದರ್ ದಿಸ್ ಇದರ್ದ ಸಿಂಬಾಲ್ ಆಗಿರುತ್ತೆ. ಲೆಸ್ ದೆನ್ನು ಆಮೇಲೆ ಗ್ರೇಟರ್ ದೆನ್. ಸೊ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇವೆಲ್ಲ ಸಿಂಬಾಲ್ಸ್ ಯಾವ ಥರ ಯೂಸ್ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಎ ಈಕ್ವಲ್ ಟು 20 ತೊಗೊಂಡಿನಿ, ಬಿ ಈಕ್ವಲ್ ಟು 25 ತೊಗೊತಾ ಇದ್ದೀನಿ. ಸೊ ಇಲ್ಲೇ ಸ್ಟಾರ್ಟ್ ಮಾಡೋಣ. ಎ ಈಕ್ವಲ್ ಟು 20, ಬಿ ಈಕ್ವಲ್ ಟು 25. ಸೊ ಈ 20 ಈಕ್ವಲ್ ಟು ಈಕ್ವಲ್ ಟು ಬಿ 25 ಈಕ್ವಲ್ ಐತಾನೆ? ಇಲ್ಲ. ಸೊ ಅದಕ್ಕೆ ಇದು ಏನು ತೋರಿಸುತ್ತೆ? ಫಾಲ್ಸ್ ಅಂತ ತೋರಿಸುತ್ತೆ. ಅದು ಈ ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತಂದ್ರೆ 20 ಈಸ್ ನಾಟ್ ಈಕ್ವಲ್ ಟು 25 ಹೌದಲ್ಲ. ಸೊ ಆ ಥರ ಇದು ಏನಾದರೂ ಟ್ರೂ, ಸೊ ಇದು ಕರೆಕ್ಟ್ ಇದ್ದರೆ ಟ್ರೂ ಅಂತ ತೋರಿಸುತ್ತೆ. ಆ ಕಂಡೀಷನ್ ಈಗ ಇದೇನಾದರೂ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಫಾಲ್ಸ್ ಅಂತ ತೋರಿಸುತ್ತೆ. ಸೊ ಟ್ರೂ ಅಂತಂದರೆ 1, ಆಮೇಲೆ ಫಾಲ್ಸ್ ಅಂತಂದರೆ 0. ಸೊ ಎ ಲೆಸ್ ದೆನ್ ಈಕ್ವಲ್ ಟು ಬಿ ಅಂದರೆ ಇದು ಟ್ರೂ ಆಗಿರುತ್ತೆ, ಆಮೇಲೆ ಎ ಗ್ರೇಟರ್ ದೆನ್ ಈಕ್ವಲ್ ಟು ಬಿ ಅಂದರೆ ಇದು ಫಾಲ್ಸ್ ಆಗಿರುತ್ತೆ. ಅಂದರೆ 20 ಗ್ರೇಟರ್ ದೆನ್ ಅವ್ರ ಈಕ್ವಲ್ ಟು ಬಿ ಇದು ಟ್ರೂ ಆಗಟ್ ಆಗಲ್ಲ. ಸೊ ಹಾಗಾಗಿ ಇದು ಫಾಲ್ಸ್ ಆಗುತ್ತೆ. ಸೊ 20 ಇಸ್ ಲೆಸ್ ದೆನ್ ಬಿ ಅಂತಂದರೆ ಇದು ಟ್ರೂ ಆಗಿರುತ್ತೆ. ಹೌದಿಲ್ಲ, 20 ಲೆಸ್ ದೆನ್ 25 ಅಂದರೆ ಟ್ರೂ ಆಗಿರುತ್ತೆ. ಅದ 20 ಗ್ರೇಟರ್ ದೆನ್ 25 ಅಂದರೆ ಇದು ಫಾಲ್ಸ್ ಆಗಿರುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ರಿಲೇಷನಲ್ ಆಪರೇಟರ್ಸ್ ಸಿಂಬಾಲ್ಸ್ ಆ್ಯಂಡ್ ಅದರದ ಎಕ್ಸಾಂಪಲ್ಸ್. ಸೊ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದ್ರೆ ದಯವಿಟ್ಟು ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು.